ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ನನಗೆ ಸಿಕ್ಕಂತಹ ಅವಧಿನಲ್ಲಿ ನನಗೆ ಆತ್ಮವಿಶ್ವಾಸ ಆತ್ಮತೃಪ್ತಿ ಇದೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಯಾರಿಗೂ ಕೂಡ ಅನ್ಯಾಯವನ್ನ ಮಾಡಲಿಲ್ಲ, ಯಾರಿಗೂ ಕೂಡ ಅವಮಾನವನ್ನ ಮಾಡಲಿಲ್ಲ, ಯಾರೊಬ್ಬರಿಗೂ ಕೂಡ ನಾನು ಕೆಟ್ಟದನ್ನ ಬಯಸಲಿಲ್ಲ. ನಾನು ಮಂಜೂರು ಮಾಡಿಕೊಟ್ಟಂತಹ ಕೆಲಸಗಾರಿಗಳು ಇನ್ನು 5 ವರ್ಷ ಆದರೂ ಮುಗಿಯೋದಿಲ್ಲ. ರಾಮನಗರಕ್ಕೆ ಇರ್ಬೋದು, ಚನ್ನಪಟ್ಟಣಕ್ಕೆ ಇರ್ಬೋದು, ಕುಣಿಗಲ್ಗೆ ಇರ್ಬೋದು, ಆನೇಕಲ್ ತಾಲೂಕಿಗೆ ಇರ್ಬೋದು, ಬೆಂಗಳೂರಿಗೆ ಇರ್ಬೋದು. ನಿಮ್ಗೆಲ್ಲ ಇತ್ತು, ನಮ್ಮೂರಿಗೆ ಬರಲಿಲ್ಲ, ನಮ್ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸಗಾರಿಗಳು ಖಂಡಿತ ನಿಮ್ ಜೊತೆ ಇಟ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು, ನಾನು ಆ ಕೆಲಸ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಕೈಗಾರಿಕೆ ಯಾರು ಹಂಚ್ಕೊಳಕ್ ಹೋಗ್ಬಿಡಿ, ಎದ್ಕೊಳಕ್ ಹೋಗ್ಬಿಡಿ. ಯಾರ್ಯಾರು ಏನ್ ಮಾಡಿದ್ದಾರೆ ಅದನ್ನೆಲ್ಲ ಈಗಲೂ ಕೇವಲ ಇದು ಜನತಾದಳದ ಗೆಲುವಲ್ಲ, ಮತ್ತು ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ, ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು. ಹಾಗಾಗಿ ಈ ಹೊಣೆಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಕಳೆದ ಕೂಡ ನೆಮ್ಮದಿಯಿಂದ ಹಿರಿಯರಲ್ಲಿ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ದುಷ್ಕಾರ್ಯಗಳನ್ನು ಪಾಲಿಕೊಂಡು ಮಾಡುವ ಮುಖಾಂತರ ಈ ಕ್ಷೇತ್ರದ ತಾಲೂಕಿನ ಬಡವರ ರೈತರ ಪ್ರಯತ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.